ನಮ್ಮ ಭಾರತ ದೇಶದಲ್ಲಿ ಅನೇಕ ಸಂಪ್ರದಾಯವನ್ನು ನಾವು ಮೊದಲಿನಿಂದ ರೂಢಿಸಿಕೊಂಡು ಬಂದಿದ್ದೇವೆ. ಅದರಲ್ಲೂ ಮದುವೆ ಸಮಯದಲ್ಲಿ ಅನೇಕ ರೀತಿಯ ಆಚಾರ ವಿಚಾರಗಳನ್ನು ನಡೆಸುತ್ತೇವೆ. ಇನ್ನು ಮದುವೆಯಾದ ಮೊದಲ ರಾತ್ರಿ ಇದಕ್ಕೇನು ಹೊಸತಲ್ಲ, ಅಲ್ಲಿ ಕೂಡ ಸಂಪ್ರದಾಯ. ಸದ್ಯ ಅನೇಕರಿಗೆ ಕಾಡುವ ಪ್ರಶ್ನೆ ಎಂದರೆ ಮೊದಲ ರಾತ್ರಿ ಹುಡುಗಿ ಹುಡುಗನಿಗೆ ಹಾಲು ಕೊಡುವುದು ಯಾಕೆ ಅನ್ನುವ ಪ್ರಶ್ನೆ. ಈ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಉತ್ತರವನ್ನು ತಿಳಿಸಿಕೊಡುತ್ತೇವೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಅದಕ್ಕೂ ಮೊದಲು ನಮ್ಮ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲ ವಿಡಿಯೋವನ್ನು ಮೊದಲು ನೋಡಲು ಪಕ್ಕದಲ್ಲಿ ಬರೋ ಗಂಟೆ ಚಿತ್ರಣ ಕ್ಲಿಕ್ ಮಾಡಿ. ಹಿಂದೂ ಕುಟುಂಬದಲ್ಲಿ ಹುಟ್ಟಿದವರು ಮೊದಲ ರಾತ್ರಿ ವಧು ಆದವಳು ವರನಿಗೆ ಹಾಲನ್ನು ನೀಡುವುದನ್ನು ನೋಡಿರುತ್ತಾರೆ. ಹಿಂದೂ ಧರ್ಮದಲ್ಲಿ ಹಾಲು ಒಂದು ಪವಿತ್ರ ಪಾನೀಯ, ಮದುವೆ ಕೂಡ ಒಂದು ಶುದ್ಧ ಸಂಬಂಧ. ಈ ಸಂಬಂಧ ಮತ್ತಷ್ಟು ಶುದ್ಧವಾಗಲಿ ಎನ್ನುವ ಕಾರಣಕ್ಕೆ ಮೊದಲ ರಾತ್ರಿ ಹಾಲನ್ನು ನೀಡುತ್ತಾರೆ ಎಂಬ ನಂಬಿಕೆ ಇದೆ. ಈ ನಂಬಿಕೆ ಸುಳ್ಳಲ್ಲ, ಇದನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ. ಆದರೆ ಮೊದಲ ರಾತ್ರಿ ಹಾಲನ್ನು ನೀಡುವ ಪದ್ಧತಿ ಹಿಂದೆ ಮತ್ತೊಂದು ವಿಷಯ ಇದೆ. ಆಯುರ್ವೇದದ ಪ್ರಕಾರ ಹಾಲಿನಲ್ಲಿ ಸಂತಾನೋತ್ಪತ್ತಿ ಕೋಶವನ್ನು ಉತ್ತೇಜನಗೊಳಿಸುವ ಸತ್ವವಿದೆ. ಅಲ್ಲದೆ ಮೊದಲನೆಯ ರಾತ್ರಿಯಿಂದ ಹುಡುಗ ಹಾಲನ್ನು ಕುಡಿದರೆ ಮುಂದೆ ಹುಟ್ಟುವ ಮಗು ಆರೋಗ್ಯವಾಗಿ ಇರುತ್ತದೆ ಎನ್ನುವ ಕಾರಣಕ್ಕೆ ವರನಿಗೆ ಹಾಲನ್ನು ನೀಡಲಾಗುತ್ತದೆ. ಹಾಲಿನಲ್ಲಿ ದೇಹವನ್ನು ಉತ್ತೇಜಿಸುವ ಶಕ್ತಿ ಇದೆ. ಹಾಲು ದೇಹವನ್ನು ನಿಯಂತ್ರಿಸುತ್ತದೆ. ಹಾಲಿನಲ್ಲಿ ಬಾದಾಮಿಯನ್ನು ಬೆರೆಸಿ ನೀಡಿದರೆ ಅದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ಮೊದಲ ರಾತ್ರಿ ಹುಡುಗಿ ಹುಡುಗನಿಗೆ ಹಾಲನ್ನು ಕೊಡುತ್ತಾಳೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ.